श्रीगुरुभ्यो नमः। हरिः ओम्। जलज्येष्ठनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे। एहिरहम् शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। ಇವತ್ತಿನ ದಿನ ಹರಿಕಥಾಮೃತ ಸಾರದ 6ನೇ ಸಂಧಿ, ಪಂಚಮಹಾಯಜ್ಞ ಸಂಧಿಯ 8 ಮತ್ತು 9ನೇ ಪದ್ಯವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲು ಜಗನ್ನಾಥದಾಸರು 8ನೇ ಪದ್ಯದಲ್ಲಿ ಪಂಚನಾರಿ ತುರಗದ ದೃಷ್ಟಾಂತವನ್ನು ಕೊಟ್ಟು ಭಗವಂತ ಯಾವ ರೀತಿ ಪಂಚಾಗ್ನಿಗಳಲ್ಲಿ ಇದ್ದು ಅನುಗ್ರಹ ಮಾಡ್ತಾನೆ ಅಂದರೆ ಪಂಚಾಗ್ನಿಗಳಲ್ಲಿ ಭಗವಂತ ಪಂಚನಾರಿ ತುರಗದಂತೆ ಹೇಗೆ ಇದ್ದಾನೆ, ಭಗವಂತನ ಇರುವ ರೀತಿಯನ್ನ, ಅವನ ಕಾರುಣ್ಯವನ್ನ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಪದ್ಯವನ್ನು ನೋಡೋಣ. ಪಂಚನಾದಿ ತುರಗದಂದದಿ ಪಂಚರೂಪಾತ್ಮಕ ನುತ ಷಟ್ ಪಂಚರೂಪವ ಧರಿಸಿ ತತ್ತತ್ ನಾಮದಲ್ಲಿ ಕರೆಸಿ ಪಂಚಪಾವಕ ಮುಖ ದಿಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ಲೆಲ್ಲಿ ರಮಿಸುವನು. ಬಹಳ ಸುಂದರವಾಗಿ ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಪಂಚನಾರಿ ತುರಗದಂದದಿ ಅಂದ್ರೆ 5 ಸ್ತ್ರೀಯರ ಕುದುರೆಯ ಆಕಾರದ ಒಂದು ಗುಂಪಿನಂತೆ ಅಂತ ಶಬ್ದಾರ್ಥ. ಪಂಚನಾರಿ 5 ಸ್ತ್ರೀಯರ ಆಕಾರವೇ ಅಂದ್ರೆ 5 ಸ್ತ್ರೀಯರೇ ಕುದುರೆಯ ಆಕಾರದಲ್ಲಿ ಇರುತ್ತಾರೆ. ದೂರಿಂದ ನೋಡುವಾಗ ಒಂದು ಕುದುರೆ ಅಂತ ಕಾಣಿಸ್ತದೆ ಅಷ್ಟೇನೆ, ಆದರೆ ಹತ್ತಿರ ಬಂದು ನೋಡಿದಾಗ 5 ಸ್ತ್ರೀಯರೇ ಕುದುರೆಯ ಆಕಾರದಲ್ಲಿ ನಿಂತಿದ್ದಾರೆ ಜೋಡಿಸಿಕೊಂಡು ಅಂತ ಅರ್ಥ. ಪಂಚನಾರಿ ತುರಗದಂದದಿ, ಪಂಚನಾರಿ 5 ಸ್ತ್ರೀಯರು ತುರಗದಂದದಿ ಅಂದ್ರೆ ಕುದುರೆಯ ಆಕಾರದಲ್ಲಿರುವಂತೆ ಪಂಚರೂಪಾತ್ಮಕನುತ, ಪಂಚರೂಪಾತ್ಮಕನಾದ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ಪಂಚರೂಪಾತ್ಮಕನಾದ ಪರಮಾತ್ಮ ತಾನು ಷಟ್ ಪಂಚರೂಪವ ಧರಿಸಿ ಅಂದ್ರೆ 30 ರೂಪಗಳನ್ನು ಧಾರಣೆ ಮಾಡಿ, ಹಿಂದೆ ಹೇಳಿದ ಹಾಗೆ ನಾವು ಪಂಚಾಗ್ನಿಗಳಲ್ಲಿ ಅಂದ್ರೆ ದ್ವಿಪರ್ಜನ್ಯ ಧರ ಪುಂ ಸ್ತ್ರೀ 5ರಲ್ಲಿ 5 ರೂಪದಿಂದ ಪರಮಾತ್ಮ ಇರ್ತಾನೆ. 25 ರೂಪಗಳು, ಆ 25 ರೂಪಗಳ ಜೊತೆಗೆ ಅನಿರುದ್ಧಾದಿ ಪಂಚರೂಪಗಳನ್ನು ಸೇರಿಸಿದಾಗ ಒಟ್ಟು 30 ರೂಪಗಳು. ಆ ನಿಟ್ಟಿನಲ್ಲಿ ಅನಿರುದ್ಧಾದಿ ಪಂಚರೂಪಾತ್ಮಕನಾದ ಭಗವಂತ ಷಟ್ ಪಂಚರೂಪವ ಧರಿಸಿ ಅಂದ್ರೆ 30 ರೂಪಗಳನ್ನು ಧಾರಣೆ ಮಾಡಿ ತತ್ ತತ್ ನಾಮ ದಿಂಕರಿಸಿ ಅಲ್ಲಿರತಕ್ಕಂಥ ಆಯಾ ನಾಮಗಳಿಂದ ಭಗವಂತ ವಾಚ್ಯನಾಗಿ, ಆಯಾ ನಾಮಗಳಿಂದಲೇ ಭಗವಂತ ವಾಚ್ಯನಾಗಿ ಅನಂತರ ಪಂಚಪಾವಕ ಮುಖದಿ ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಪಂಚಪಾವಕನ ಮುಖದಿ ಅಂತಂದ್ರೆ ಪಂಚಾಗ್ನಿಗಳಲ್ಲಿ ಅಂತ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಪಂಚಾಗ್ನಿಗಳಲ್ಲಿ ಪಂಚಪಾವಕ ಮುಖದಿ ಅಂತಂದ್ರೆ ಮುಖ್ಯವಾಗಿ 5 ಅಗ್ನಿಗಳಲ್ಲಿ ಆಕಾಶ, ಪರ್ಜನ್ಯ, ಭೂಮಿ, ಸ್ತ್ರೀ ಮತ್ತು ಪುರುಷ ಈ ರೀತಿ ಆ ಪಂಚಾಗ್ನಿಗಳ ಮೂಲಕ ಭಗವಂತ ಗುಣಮಯ ಅಂದ್ರೆ ಸತ್ವರಜಸ್ತಮೋ ಗುಣಾತ್ಮಕವಾಗಿರ್ತಕ್ಕಂತಹ, ಈ ಕಡೆ ಪಂಚಭೂತಾತ್ಮಕವಾಗಿರತಕ್ಕಂತಹ ಏನು ಶರೀರ ಇದೆ, ಗುಣಮಯವಾದ ಸತ್ವಾದಿ ಗುಣಮಯವಾದ ಪಂಚಭೂತಾತ್ಮಕವಾದ ಪೃಥ್ವಿಯ ವಾಯು ಆಕಾಶಗಳಿಂದ ಕೂಡಿರತಕ್ಕಂಥ ಈ ಶರೀರವನ್ನ ಪಂಚವಿಧ ಜೀವರಿಗೆ ಕೊಟ್ಟು, 5 ವಿಧರಾದ ಜೀವರಿಗೆ ಭಗವಂತ ಕೊಟ್ಟು ಅಂದ್ರೆ ಈ ಪಂಚವಿಧ ಜೀವರಿಗೆ ಈ ಪಂಚಭೌತಿಕವಾದ ಶರೀರವನ್ನ ಭಗವಂತ ಕೊಟ್ಟು ಅಲ್ಲೆಲ್ಲಿ ರಮಿಸುವನು, ಭಗವಂತ ಅಲ್ಲೆಲ್ಲಿ ಕ್ರೀಡೆಯನ್ನು ಮಾಡ್ತಾನೆ ಎಂಬ ಮಾತನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಕಮಲಾಪತಿ ದಾಸರು ಕೃಷ್ಣಾವತಾರದಲ್ಲಿ ಇದನ್ನು ಸ್ಪಷ್ಟಪಡಿಸುವ ಹೇಳುತ್ತಾರೆ. ಪಂಚ ಸ್ತ್ರೀಯರ ಕರಚರಣಾದ್ಯವಯವಗಳನ್ನು ತುರಗಾಕಾರ ಮಾಡಿ ಶ್ರೀಕೃಷ್ಣಾವತಾರದಲ್ಲಿ ಹೇಗೆ ಆರೂಢನಾದನೋ ತದ್ವತ ಅಂತ ಬರೀತಾರೆ ಕಮಲಾಪತಿ ದಾಸರು ಹೇಳುವಾಗ. ಇದರ ಅರ್ಥ ನಮಗೆ ಸ್ಪಷ್ಟವಾಗಿ ಆಗಬೇಕಾದರೆ ಮುಂದೆನೂ ಕೂಡ ವಿಶೇಷವಾಗಿ ನವನಾರಿ ಕುಂಜರ ಅಂತ 5 ಸ್ತ್ರೀಯರು ಆನೆಯ ರೂಪದ ಆಕಾರದಲ್ಲಿ ಇದ್ದಾಗ ಭಗವಂತ ಅಲ್ಲಿ ಏಕಾತ್ಮಕನಾಗಿದ್ದಾನೆ ಎಂಬುದನ್ನು ಮುಂದೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ.
ಇದರ ಜೊತೆಗೆ ಪಂಚವಿಧ ಜೀವರಿಗೆ ಶರೀರವನ್ನು ಕೊಟ್ಟು ಅಲ್ಲಿದ್ದು ಭಗವಂತ ಕ್ರೀಡೆಯನ್ನು ಮಾಡ್ತಾನೆ, ವಿಹಾರವನ್ನು ಮಾಡ್ತಾನೆ ಅಂತ ಹೇಳಿದ್ರು. ಪಂಚವಿಧ ಜೀವರು ಅಂದ್ರೆ ಯಾರು ಗೊತ್ತಾ? ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ ಏನು ಕೇಳ್ತೇವೆ, ಇದು ಪಂಚವಿಧ ಮುಕ್ತಿಯೋಗ್ಯ ಜೀವರು ಅಂತ ಕೇಳಿದ್ದೇವೆ. ಇದೇ ರೀತಿ ತತ್ವ ಸಂಖ್ಯಾನದಲ್ಲಿ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಹೇಳಿದ್ದುಂಟು, ಪಂಚವಿಧ ಜೀವರನ್ನೇ ದೇವರಶಿ ಪಿತೃಪನರಾಹ ಇತಿ ಮುಕ್ತಾಸ್ತು ಪಂಚದ ಎಂಬ ಮಾತಿನಲ್ಲಿ ತತ್ವ ಸಂಖ್ಯಾನದಲ್ಲಿ ಹೇಳಿದ್ದಾರೆ ಮುಕ್ತಿಯೋಗ್ಯ ಜೀವರ ಲಕ್ಷಣ. ಅದೇ ರೀತಿ ಮುಕ್ತಿಗೆ ಅಯೋಗ್ಯರಾದವರು ದೈತ್ಯರ ಕ್ಷಪಿಶಾಚಕಾಹ, ದೈತ್ಯರು, ರಾಕ್ಷಸರು, ಪಿಶಾಚಿಗಳು, ಮನುಷ್ಯಾಧಮರು, ಈ ರೀತಿ ಅಲ್ಲಿ ಅಂದ್ರೆ ತಮೋಯೋಗ್ಯರು ನಾಲ್ಕು ಬಗೆ ಅಂತ ಹೇಳಿದ್ದುಂಟು. ಹೀಗೆ ತಿಳಿಸುವಾಗ ಅಂತೂ ಭಗವಂತ ಪಂಚನಾರಿ ತುರಗದಂತೆ ಪಂಚರೂಪಾತ್ಮಕನಾಗಿ 30 ರೂಪಗಳಿಂದ ಆ ಒಂದು ಪಂಚಾಗ್ನಿಗಳಲ್ಲಿ ಭಗವಂತ ಆಯಾ ಹೆಸರಿನಿಂದ ಭಗವಂತ ಕರೆಸಿಕೊಳ್ತಾ ಜೊತೆಗೆ ಪಂಚವಿಧ ಜೀವರಿಗೆ ಈ ದೇವರು, ಋಷಿ, ಪಿತೃಪು, ಗಂಧರ್ವರು, ಮನುಷ್ಯೋತ್ತಮರು ಈ ಪಂಚವಿಧ ಜೀವರಿಗೆ ಪಂಚಭೌತಿಕವಾಗಿರತಕ್ಕಂತಹ ಗುಣಮಯವಾಗಿರತಕ್ಕಂತಹ ಶರೀರವನ್ನು ಭಗವಂತ ಕೊಟ್ಟು ಅಲ್ಲಿದ್ದು ತಾನು ರಮಣ ಮಾಡ್ತಾನೆ, ಕ್ರೀಡೆ ಮಾಡ್ತಾನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಅಂದರೆ ಪಂಚಾಗ್ನಿಗಳಲ್ಲಿ ಪಂಚರೂಪದ ಜೀವರಲ್ಲಿ ಇದ್ದು ಭಗವಂತ ಹೇಗೆ ವಿಹಾರ ಮಾಡಿ ಅನುಗ್ರಹ ಮಾಡ್ತಾನೆ ಅದನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ. ಪಂಚನಾರಿ ತುರಗದಂದದಿ, 5 ಸ್ತ್ರೀಯರು ಕುದುರೆಯ ಆಕಾರದಲ್ಲಿ ಇದ್ದಂತೆ, ಹಾಗೆ ಒಬ್ಬನೇ ಭಗವಂತ ಅಂದ್ರೆ ನೋಡಲಿಕ್ಕೆ ಒಂದೇ ಕುದುರೆ ಅಂತ ಅನಿಸ್ತದೆ ದೂರಿಂದ, ಹತ್ತಿರ ಹೋಗಿ ನೋಡಿದರೆ 5. ಹಾಗೆ ದೂರಿಂದ ನೋಡುವಾಗ ಭಗವಂತ ಒಬ್ಬನೇ ನಿಜವಾಗ್ಲು, ಆದರೆ ಅನೇಕ ರೂಪಗಳಿಂದ ಆ ಪಂಚಾಗ್ನಿಗಳಲ್ಲಿ ಎಲ್ಲ ಜೀವರಲ್ಲಿ ಇದ್ದಾನೆ ಅಂತ ನಾವು ತಿಳಿಯಬೇಕು. ಆ ರೀತಿಯಾಗಿ ಪಂಚರೂಪಾತ್ಮಕನಾದ ಪರಮಾತ್ಮ ತಾನು ಷಟ್ ಪಂಚರೂಪವ ಧರಿಸಿ ಸ್ಪಷ್ಟಪಡುತ್ತೆ, 30 ರೂಪಗಳನ್ನು ಧಾರಣ ಮಾಡಿ, ಷಟ್ಪಂಚ ರೂಪವ ಧರಿಸಿ 30 ರೂಪಗಳನ್ನು ಧಾರಣ ಮಾಡಿ, ತತ್ತನ್ನಾಮ ದಿಂಕರಿಸಿ ಆಯಾ ಹೆಸರುಗಳಿಂದ ಪಂಚಾಗ್ನಿಗಳಲ್ಲಿ ಇರತಕ್ಕಂಥ ಆಯಾ ಹೆಸರುಗಳಿಂದ ಭಗವಂತ ವಾಚ್ಯನಾಗಿ ಪಂಚಪಾವಕ ಮುಖದಿ ಆ ಪಂಚಾಗ್ನಿಗಳಲ್ಲಿದ್ದು ಭಗವಂತ ಅನುಗ್ರಹ ಮಾಡ್ತಾನೆ. ಅದರ ಜೊತೆಗೆ ಗುಣಮಯ ಸತ್ವರಜಸ್ತಮೋ ಗುಣಮಯವಾದ ಪಂಚಭೂತಾತ್ಮಕ ಪಂಚಭೌತಿಕವಾಗಿರತಕ್ಕಂಥ ಈ ಶರೀರವನ್ನ ಪೃಥ್ವಿ ತೇಜವಾಯು ಆಕಾಶ ರೂಪದಿಂದ ಕೂಡಿರತಕ್ಕಂಥ ಈ ಶರೀರವನ್ನ ಪಂಚವಿಧ ಜೀವರಿಗೆ ಕೊಟ್ಟು, 5 ವಿಧವಾದ ಜೀವರಿಗೆ ಭಗವಂತ ಕೊಟ್ಟು, ದೇವರು, ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯೋತ್ತಮರು. ಆದ್ದರಿಂದ ಅಲ್ಲಿ ಹೇಳುವಾಗ ದೇವ ಋಷಿ ಪಿತೃಪನರಾಹ ಇತಿ ಮುಕ್ತಾಸ್ತು ಪಂಚದ ಪಂಚವಿಧ ಜೀವರಿಗೆ ಭಗವಂತ ಈ ಶರೀರ ಕೊಟ್ಟು ಅಲ್ಲಲ್ಲಿ ರಮಿಸುವನು, ಅಲ್ಲಲ್ಲಿ ಕ್ರೀಡೆ ಮಾಡ್ತಾ ಇದ್ದಾನೆ ಭಗವಂತ ಎಂಬ ಮಾತನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಪದ್ಯವನ್ನು ನೋಡೋಣ. ಪಂಚನಾರಿ ತುರಗದಂದದಿ ಪಂಚರೂಪಾತ್ಮಕನು ತಾ ಷಟ್ ಪಂಚರೂಪವ ಧರಿಸಿ ತತ್ತತ್ ನಾಮದಿಂ ಕರೆಸಿ ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚಬಿದ ಜೀವರಿಗೆ ಕೊಟ್ಟಲ್ಲಲ್ಲಿ ರಮಿಸುವನು. ಮುಂದಿನ 9 ಪದ್ಯದಲ್ಲಿ ಜಗನ್ನಾಥದಾಸರು ದಶ ಪ್ರಾಣರಲ್ಲಿ ಭಗವಂತನ ದಶರೂಪಗಳನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅಂದರೆ ದೇವತೆಗಳಲ್ಲಿ, ಜೀವರಲ್ಲಿ, 3 ವಿಧವಾಗಿರತಕ್ಕಂತಹ ವಿಶೇಷವಾದ ದೈವಗಳಲ್ಲಿ, ಅಧಿಭೂತ ಅಧ್ಯಾತ್ಮ ಅಧಿದೈವಗಳಲ್ಲಿ ಭಗವಂತ ಯಾವ್ಯಾವ ರೂಪದಿಂದ ಇದ್ದಾನೆ ಅದನ್ನು ಜಗನ್ನಾಥದಾಸರು ಈ 9 ಪದ್ಯದಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಭಗವಂತನ ಏಕಾತ್ಮಾದಿ ರೂಪಗಳು ನೋಡಿ ಪದ್ಯ. ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮನೆನಿಸುವ ಪುದು ಬನಾಬನ್ನು ಅಚ್ಚುತಾನಂತಾದಿ ರೂಪದಲ್ಲಿ ಅಧಿಸುಭೂತಾಧ್ಯಾತ್ಮ ಅಧಿದೈವದೊಳು ಕರೆಸುವ ಪಂಚನಾಗಾಭಿದನು ದಶರೂಪದಲ್ಲಿ ದಶಭಿದ ಪ್ರಾಣರೊಳಗಿದ್ದು ಹೇಳ್ತಾ ಇದ್ದ ಜಗನ್ನಾಥದಾಸರು ಏನು ಅಂದ್ರೆ, ವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳು ಅಂದ್ರೆ ಭಗವಂತನೇ ಸಮಸ್ತ ಜೀವರ ಹೃದಯದೊಳಗೆ, ಪದ್ಮನಾಭ ರೂಪಿಯಾದ ಭಗವಂತ ಸಮಸ್ತ ಜೀವರ ಹೃದಯದೊಳಗೆ ಅಂದ್ರೆ ಬ್ರಹ್ಮರುದ್ರಾದಿ ಸಮಸ್ತ ಜೀವರ ಹೃದಯದೊಳಗೆ, ವಿಧಿ ಬ್ರಹ್ಮದೇವರು, ಭವಾದಿ ರುದ್ರಾದಿ ಸಮಸ್ತ ಜೀವರ ಹೃದಯದೊಳಗೆ ಪದುಮನಾಭನು, ಆ ಪದುಮನಾಭ ರೂಪ ಪರಮಾತ್ಮ ಏಕಾತ್ಮನೆನಿಸುವ ಅಂತ ಅಂದ್ರೆ ಮುಖ್ಯ ಸ್ವಾಮಿಯಾಗಿ ಭಗವಂತ ಇದ್ದಾನೆ. ಅದರಿಂದ ಮುಖ್ಯ ಸ್ವಾಮಿಯಾಗಿ ಏಕಾತ್ಮನೆನಿಸುವ ಪದ್ಮನಾಭನಿದ್ದಾನೆ. ಅನಂತರ ತಿಳಿಯುವಾಗ ಮತ್ತೆ ಅಚ್ಯುತ ಅನಂತ ರೂಪದಲ್ಲಿ ಅಂತ ಸ್ಪಷ್ಟಪಡುತ್ತಾರೆ. ಅಚ್ಯುತ ಅನಂತ ಮೊದಲಾದ ರೂಪಗಳಿಂದ ಅಧಿಭೂತ ಅಧ್ಯಾತ್ಮ ಅಧಿದೈವ
ಈ ಮೂರು ಕಡೆ ಇದ್ದಾನೆ ಅಂತ ತಿಳಿಬೇಕು. ಅಚ್ಯುತ ಅನಂತ ಗೋವಿಂದ ಅಂತ ಕೇಳ್ತೇವಲ್ಲ, ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾಃ ನಶ್ಯಂತಿ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಕೃಷ್ಣಾಮೃತ ಮಹಾರಣಪದಲ್ಲಿ ಆಚಾರ್ಯ ಹೇಳಿದ್ದುಂಟು, ಅಚ್ಯುತ ಅನಂತ ಗೋವಿಂದ ಈ ಮೂರು ರೂಪಗಳ ಉಚ್ಚಾರಣೆ ಮಾಡೋದ್ರಿಂದಲೇ ಸಕಲ ರೋಗಗಳು ಸಕಲ ಪಾಪಗಳು ಪರಿಹಾರ, ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಹೇಳಿದ್ದುಂಟು. ಹಾಗೆ ಅಧಿಭೂತ ಅಧ್ಯಾತ್ಮ ಅಧಿದೈವ ಈ ಮೂರರಲ್ಲಿ ಪರಮಾತ್ಮ ಅಚ್ಯುತ ಅನಂತ ಗೋವಿಂದ ಮೂರು ರೂಪದಿಂದ ಇದ್ದಾನೆ ಅಂತ ಸ್ಪಷ್ಟಪಡಿಸ್ತಾರೆ. ನೋಡು ಕರೆಸುವ, ಆಮೇಲೆ ಪ್ರಾಣ, ಪಂಚ ಪ್ರಾಣರು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪಂಚ ಪ್ರಾಣರು. ಇದರ ಜೊತೆಗೆ ಇನ್ನು ಐದಾಗಬೇಕು, ಯಾವುದು ಅಂತಂದ್ರೆ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ, ಒಟ್ಟು ಈ ರೀತಿ ಹತ್ತು ಪ್ರಾಣಗಳು. ಮೊದಲು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ಪ್ರಾಣಗಳು, ಅನಂತರ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ, ಹತ್ತು ಪ್ರಾಣಗಳು. ಇದನ್ನು ಕೂಡ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವ್ಯೋಮ ಸಂಹಿತ ಎಂಬ ಗ್ರಂಥದ ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಪ್ರಾಣಾದಿ ಪಂಚಕಂ ಚೈವ ತಥಾ ನಾಗಾದಿ ಪಂಚಕಂ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ಒಂದು ಪಂಚಕ, ಐದರ ಗುಂಪು. ಮತ್ತೆ ನಾಗಾದಿಗಳ ಐದರ ಗುಂಪು, ಅದು ಹೇಗೆ? ಸನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಏವಂತು ದಶನಾ ಪ್ರಾಣ ಅಧ್ಯಾತ್ಮಾದಿ ತ್ರಿದಾಖಿಲ. ಈ ರೀತಿ ಪಂಚ ಪ್ರಾಣರು ಪಂಚ ನಾಗರಲ್ಲಿ, ಒಟ್ಟು ದಶ ಪ್ರಾಣರಲ್ಲಿ ಅಂತ ಅಭಿಪ್ರಾಯ. ಪ್ರಾಣನಾಗ ಬಿದ್ದನು ದಶ ರೂಪದಲ್ಲಿ, ದಶವಿಧ ಅಂದ್ರೆ ಹತ್ತು ರೂಪದಲ್ಲಿ ಭಗವಂತ ಹತ್ತು ವಿಧರಾದ ಪ್ರಾಣಗಳೊಳಗಿದ್ದು ಭಗವಂತ ವಿಶೇಷವಾಗಿ ರಕ್ಷಣೆ ಮಾಡ್ತಾನೆ, ನೆಲೆಸಿದ್ದಾನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಚಿಂತನೆ ಮಾಡಬೇಕು, ಜೀವರ ಹೃದಯದೊಳಗೆ, ಬ್ರಹ್ಮಾದಿ ಸಕಲ ಜೀವರಾಶಿಗಳ ಹೃದಯದೊಳಗೆ ಭಗವಂತ ಪದ್ಮನಾಭ ರೂಪಿಯಾದ ಪರಮಾತ್ಮ ಏಕಾತ್ಮನಸ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಹೇಳುವಾಗ ಏಕಾತ್ಮ ರೂಪ ಅಂದ್ರೆ ಒಂದೇ ಬಗೆಯಾಗಿರತಕ್ಕಂಥ ಸ್ವತಂತ್ರವಾದ ಭಗವಂತನ ರೂಪ ಅಂತ ಅಭಿಪ್ರಾಯ. ಅಚ್ಯುತಾನಂತಾದಿ ರೂಪಗಳು ಅಂತ ಅಚ್ಯುತಾನಂತ ಗೋವಿಂದ ಮೂರು ರೂಪಗಳಿಂದ ಭಗವಂತ ಅಧಿಭೂತ ಅಧ್ಯಾತ್ಮ ಅಧಿದೈವಗಳಲ್ಲಿ ಇದ್ದಾನೆ. ಮತ್ತು ವಿಶೇಷವಾಗಿ ಹತ್ತು ರೂಪಗಳಿಂದ, ಪಂಚ ಪ್ರಾಣರು ಪಂಚ ನಾಗರು ಹಿಂದೆ ಹೇಳಿದಂತೆ ಹತ್ತು ರೂಪಗಳಿಂದ ಆಯಾ ನಾಮಗಳಿಂದ ಭಗವಂತ ವಾಚ್ಯನಾಗಿ ದಶ ಪ್ರಾಣರಲ್ಲೂ ಭಗವಂತ ನೆಲೆಸಿದ್ದಾನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಶಬ್ದಾರ್ಥ ನೋಡೋಣ. ವಿಧಿಭವಾದಿ ಸಮಸ್ತ ಜೀವದ ಹೃದಯದೊಳಗೆ, ವಿಧಿ ಬ್ರಹ್ಮದೇವರು, ಭವಾದಿ ರುದ್ರಾದಿ ದೇವತೆಗಳು, ಹೀಗೆ ಬ್ರಹ್ಮ ರುದ್ರಾದಿ ಸಮಸ್ತ ಜೀವರಾಶಿಗಳ ಹೃದಯದೊಳಗೆ ಪದ್ಮನಾಭನು, ಪದ್ಮನಾಭರೂಪ ಪರಮಾತ್ಮ ಏಕಾತ್ಮ ನೆನಿಸುವನು, ಏಕಾತ್ಮ ನೆನಿಸುವ ಮುಖ್ಯ ಸ್ವಾಮಿಯಾಗಿದ್ದಾನೆ. ಅಂದ್ರೆ ಒಂದೇ ಬಗೆಯಾಗಿ ಸ್ವತಂತ್ರನಾಗಿ, ಸರ್ವತಂತ್ರ ಸ್ವತಂತ್ರನಾಗಿ ಭಗವಂತ ಇದ್ದಾನೆ. ಇದು ಒಂದು ಭಾಗ. ಅನಂತರ ಅಚ್ಯುತಾದಿ ಅನಂತ ರೂಪದಲ್ಲಿ ಅಚ್ಯುತ ಅನಂತ ಗೋವಿಂದ ಮೂರು ರೂಪದಿಂದ, ಅಧಿಸುಭೂತ ಅಂದ್ರೆ ಅಧಿಭೂತ ಅಧ್ಯಾತ್ಮ ಅಧಿದೈವ, ಅಧಿಸುಭೂತ ಅಧ್ಯಾತ್ಮ ಅಧಿದೈವದುಳು ಮೂರು ರೂಪದಿಂದ ಕರೆಸುವ. ಆಮೇಲೆ ಪ್ರಾಣನಾಗ ಬಿದ್ದನು ದಶ ರೂಪದಲ್ಲಿ ಪಂಚ ಪ್ರಾಣ ರೂಪದಿಂದ, ಆ ಪಂಚ ಪ್ರಾಣರ ಹೆಸರಿನಿಂದ. ಅನಂತರ ನಾಗ ಕೃಕಲ, ಹಿಂದೆ ಹೇಳಿದಂತೆ ನಾಗ ಮತ್ತು ಕೃಕಲ, ದೇವದತ್ತ, ಧನಂಜಯ, ಕೂರ್ಮ, ಈ ರೀತಿ ಮತ್ತೆ ಐದು, ಒಟ್ಟು ಹತ್ತು ರೂಪದಿಂದ ಭಗವಂತ ದಶವಿಧ ಪ್ರಾಣರೊಳಗಿದ್ದು ಹತ್ತು ವಿಧರಾದ ಆ ಭಗವಂತ ಪ್ರಾಣರೊಳಗಿದ್ದಾನೆ. ಅಂದ್ರೆ ಪಂಚ ಪ್ರಾಣರು ಮತ್ತು ಪಂಚ ನಾಗರು ಈ ಹತ್ತು ವಿಧರಾದ ಪ್ರಾಣರೊಳಗೆ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಈ ರೀತಿ ಭಗವಂತನ ಸರ್ವತ್ರ ಚಿಂತನೆಯಿಂದ, ವಿಶಿಷ್ಟವಾದ ಭಗವಂತನ ಸನ್ನಿಧಾನವನ್ನು ಅನುಗ್ರಹದಿಂದ ಅಧ್ಯಾತ್ಮ ಯಜ್ಞ ಪೂರೈಸಿ ನಮಗೆ ಭಗವಂತನ ಪೂರ್ಣಾನುಗ್ರಹ ಆಗುತ್ತದೆ ಅಂತ ತಿಳಿಯುತ್ತಾ ಈ ಪದ್ಯವನ್ನು ಪಠನೆ ಮಾಡಬೇಕು. ಇನ್ನೊಮ್ಮೆ ಪದ್ಯವನ್ನು ನೋಡೋಣ. ವಿಧಿ ಭವಾದಿ ಸಮಸ್ತ ಜೀವದ ಹೃದಯದೊಳಗೆ ಏಕಾತ್ಮ ನೆನೆಸುವ ಪದ್ಮನಾಭನು ಅಚ್ಯುತಾದಿ ಅನಂತ ರೂಪದಲ್ಲಿ ಅಧಿಸುಭೂತ ಅಧ್ಯಾತ್ಮ ಅಧಿದೈವ ದೊಳ್ಳು ಕರೆಸುವ ಪ್ರಾಣನಾಗ ಬಿದ್ದನು ದಶ ರೂಪದಲ್ಲಿ ದಶವಿದ ಪ್ರಾಣರೊಳಗಿದ್ದು. ಶ್ರೀಕೃಷ್ಣಾರ್ಪಣಮಸ್ತು.